ಹೆಲೋ ಫ್ರೆಂಡ್ಸ್ ಇದೀಗ ತಾನೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೊಮ್ಮೆ ಸಿಹಿ ಸುದ್ದಿಗಳು ಕೂಡ ಬಂದಿದ್ದಾವೆ ಎರಡು ಸಿಹಿ ಸುದ್ದಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೇನೆ ಹೀಗಾಗಿ ನಿಮ್ಮ ಹತ್ತಿರನೂ ಕೂಡ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಲ್ಲಿ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ನಿಮ್ಮ ಹತ್ತಿರನು ಕೂಡ ರೇಷನ್ ಕಾರ್ಡ್ ಇದ್ರೆ ಈ ಒಂದು ವಿಡಿಯೋ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಕೂಡ ಮರೆಯದಿ ಒತ್ತಿಗರೆ ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಬಿಪಿಎಲ್ ಅಂತ ಕಮೆಂಟ್ ಮಾಡಿ ಎಪಿಎಲ್ ಇದ್ರೆ ಎಪಿಎಲ್ ಅಂತ ಕಮೆಂಟ್ ಮಾಡಿ ಹೌದು ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಎರಡು ಸಿಹಿ ಸುದ್ದಿಗಳು ಬಂದಿದ್ದಾವೆ ಅದನ್ನು ಕೂಡ ನಿಮಗೆ ಹೇಳುತ್ತೇನೆ ಅದಕ್ಕಿಂತ ಮೊದಲು ಸಿಎಂ ಯಡಿಯೂರಪ್ಪ ಅವರು ಸುದ್ದಿಗೋಷ್ಠಿ ನಡೆಸಿದರು ಹೌದು ಗೆಳೆಯರೆ ಹದಿಮೂರು ಮೇ ಗುರುವಾರ ಸಂಜೆ ಐದು ಗಂಟೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಐದು ಕೆ ಜಿ ಅಕ್ಕಿ ಈಗಾಗಲೇ ಕೊಡ್ತಾ ಇದ್ದೇವೆ ಅಂತಾನು ಕೂಡ ಹೇಳಿದ್ದಾರೆ ಅದರ ಬದಲಾಗಿ ಯಾವುದೇ ರೀತಿ ಹೊಸ ಒಂದು ಆರ್ಥಿಕ ಪ್ಯಾಕೇಜ್ ಘೋಷಣೆ ಸದ್ಯಕ್ಕೆ ಇಲ್ಲ ಅಂತಾನು ಕೂಡ ಹೇಳಿದ್ದಾರೆ ಅಂದ್ರೆ ಫ್ರೆಂಡ್ಸ್ ಸದ್ಯಕ್ಕೆ ಯಾವುದೇ ರೀತಿ ಆರ್ಥಿಕ ಪ್ಯಾಕೇಜ್ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗಾಗಿರ್ಬೋದು ಬಡವರಿಗೆ ಕಾರ್ಮಿಕರಿಗೆ ಸದ್ಯಕ್ಕೆ ಯಾವುದೇ ರೀತಿ ಆರ್ಥಿಕ ಪ್ಯಾಕೇಜ್ ಇಲ್ಲ ಮುಂದೆ ಅದರ ಬಗ್ಗೆ ವಿಚಾರ ಮಾಡುತ್ತೇವೆ ಅಂತ ಸಿಎಂ ಯಡಿಯೂರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಮಾತನ್ನ ಹೇಳಿದ್ದಾರೆ ಮತ್ತು ಫ್ರೆಂಡ್ಸ್ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಏನಂತ ನೋಡೋದಾದ್ರೆ ಹೌದು ಗೆಳೆಯರಿ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಪಡಿತರ ಪಡೆಯಲು ಬೆರಳಚ್ಚು ಕಡ್ಡಾಯ ಮಾಡಿಲ್ಲ ಸರ್ಕಾರ ತುಂಬಾ ಜನ ಇದು ಸರ್ಕಾರಕ್ಕೆ ಹೇಳ್ತಾ ಇದ್ರು ಕೊರೋನಾ ಸಮಯದಲ್ಲಿ ಬೆರಳಚ್ಚು ಒಬ್ಬರು ಒತ್ತಿದ ಮೇಲೆ ಇನ್ನೊಬ್ಬರು ಒತ್ತಿದ್ರೆ ಆ ಒಂದು ಬೆರಳಲ್ಲಿರುವ ಸೋಂಕು ಅದರ ಮೇಲೆ ಅಂಟಿ ಎಷ್ಟು ಜನ ಆ ಒಂದು ಬೆರಳಚ್ಚು ಒತ್ತುತ್ತಾರೋ ಅವರಿಗೆಲ್ಲ ಸೋಂಕು ಹರಡುತ್ತೆ ಅಂತ ಹೇಳ್ತಾ ಇದ್ರು ಹೀಗಾಗಿ ಸರ್ಕಾರ ಇದೀಗ ಬಯೋಮೆಟ್ರಿಕ್ ಸ್ಥಗಿತ ಮಾಡಿ ಒ ಟಿ ಪಿ ಮೂಲಕ ರೇಷನ್ ನೀಡಲು ಸೂಚನೆ ಕೊಟ್ಟಿದೆ ಅಂದ್ರೆ ಫ್ರೆಂಡ್ಸ್ ಎಲ್ಲಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಇದು ಒಂದು ಸಿಹಿ ಸುದ್ದಿ ಕೊರೋನಾ ಆತಂಕ ಇದೀಗ ಬೆರಳಚ್ಚು ಕಡ್ಡಾಯವಲ್ಲ ಆದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ತಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡು ಹೋಗಬೇಕು ಹೌದು ಗೆಳೆಯರೆ ಟಿ ಪಿ ವಿತರಣೆ ಈಗ ಬೆರಳಚ್ಚು ಮೂಲಕ ಮಾಡೋದಿಲ್ಲ ಬಯೋಮೆಟ್ರಿಕ್ ಮೂಲಕ ಮಾಡೋದಿಲ್ಲ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಕೋಡ್ ಬರುತ್ತೆ ಆ ಒಂದು ಓ ಟಿ ಪಿ ಕೋಡ್ ಅನ್ನ ನೀವು ರೇಷನ್ ಪಡೆಯುವಾಗ ನ್ಯಾಯಬೆಲೆ ಅಂಗಡಿಗಳಿಗೆ ಹೇಳಬೇಕು ಅವಾಗ ಮಾತ್ರ ನಿಮಗೆ ರೇಷನ್ ವಿತರಣೆ ಮಾಡಲಾಗುತ್ತೆ ರಾಜ್ಯಾದ್ಯಂತ ಕೊರೋನಾ ಸೋಂಕು ಹೆಚ್ಚಳವಾದ ಬೆನ್ನಲ್ಲೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮತ್ತೆ ಮೇ ತಿಂಗಳಲ್ಲಿ ಬೆರಳು ಮುದ್ರೆ ಬಯೋಮೆಟ್ರಿಕ್ ಪಡೆಯಬೇಡಿ ಅಂತ ಸರ್ಕಾರ ಹೇಳಿದೆ ಒ ಟಿ ಪಿ ಮೂಲಕ ರೇಷನ್ ವಿತರಣೆ ಮಾಡಿ ಅಂತ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಈ ಒಂದು ಸೂಚನೆ ಕೂಡ ಕೊಟ್ಟಿದೆ ಮತ್ತು ಫ್ರೆಂಡ್ಸ್ ಇದೀಗ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮತ್ತೊಂದು ಸಿಹಿ ಸುದ್ದಿ ಏನಂತ ಹೇಳೋದಾದರೆ ಕೊರೋನಾ ನಿಯಂತ್ರಿಸಲು ಲಾಕ್ಡೌನ್ ಹೇರಿರುವ ಪರಿಣಾಮವಾಗಿ ಬಡವರು ಹಸಿವಿನಿಂದ ಬಳಲಬಾರದೆಂಬ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಸಿದವರಿಗೂ ಕೂಡ ಎರಡು ತಿಂಗಳು ಉಚಿತ ರೇಷನ್ ನೀಡಲಿದೆ ಜೊತೆಗೆ ಎ ಪಿ ಎಲ್ ಕಾರ್ಡ್ ಇದ್ದವರು ಕೂಡ ವಿನಾಯಿತಿ ದರದಲ್ಲಿ ಅಕ್ಕಿ ಕೂಡ ಪಡೆಯಬಹುದು ಮೇ ಮತ್ತು ಜೂನ್ ತಿಂಗಳಲ್ಲಿ ಪ್ರತಿ ಬಿ ಪಿ ಎಲ್ ಕುಟುಂಬಗಳಿಗೆ ಅರ್ಜಿ ಸಲ್ಲಿಸಿದವರಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ ಅದೇ ರೀತಿ ಎ ಪಿ ಎಲ್ ಕಾರ್ಡ್ದಾರರು ಕೂಡ ಅರ್ಜಿ ಸಲ್ಲಿಸಿದವರಿಗೆ ಒಂದು ಕೆಜಿಗೆ ಹದಿನೈದು ರೂಪಾಯಿಯಂತೆ ಹತ್ತು ಕೆಜಿ ಅಕ್ಕಿ ಪಡೆಯಲು ಅವಕಾಶ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ ಅಂದ್ರೆ ಎ ಪಿ ಎಲ್ ಕಾರ್ಡ್ದಾರರು ಒಂದು ಕೆಜಿಗೆ ಹದಿನೈದು ರೂಪಾಯಿ ಕೊಟ್ಟು ಅಕ್ಕಿ ಖರೀದಿ ಮಾಡಬಹುದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಹತ್ತು ಕೆಜಿ ಅಕ್ಕಿ ಉಚಿತವಾಗಿ ವಿತರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅರ್ಜಿದಾರರು ಟಿ ಪಿ ಮೂಲಕ ರೇಷನ್ ಪಡೆಯಬೇಕು ಅಂತನೂ ಕೂಡ ಇಲ್ಲಿ ಸೂಚನೆ ಬಂದಿದೆ ಮತ್ತು ಫ್ರೆಂಡ್ಸ್ ಈಗಾಗಲೇ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿದವರು ಇನ್ನೂ ಕೂಡ ರೇಷನ್ ಕಾರ್ಡ್ ಬಂದಿಲ್ಲ ಏನ್ ಮಾಡಬೇಕು ಅಂದ್ರೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿದಾಗ ಒಂದು ರೇಷನ್ ನಂಬರ್ ಕೊಟ್ಟಿರ್ತಾರೆ ಗೆಳೆಯರೆ ಆ ಒಂದು ನಂಬರ್ ನೀವು ತೋರಿಸೋದ್ರ ಮೂಲಕವೂ ಕೂಡ ಪಡಿತರ ಪಡೆದುಕೊಳ್ಳಬಹುದಾಗಿದೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಉಚಿತವಾಗಿ ಪಡಿತರ ವಿತರಣೆ ಮಾಡೋದಾಗಿ ಸರ್ಕಾರ ಹೇಳಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಬೆಲ್ ಐಕಾನ್ ಕೂಡ ಒತ್ತಿ ಅದೇ ರೀತಿ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ಈ ಒಂದು ವಿಡಿಯೋ ಕೂಡ ನೋಡಿ ಗೆಳೆಯರೆ ಇದೇ ರೀತಿ ನಿಮಗೆ ಮುಖ್ಯವಾದ ಮಾಹಿತಿಗಳನ್ನು ಹೇಳಿದ್ದೇನೆ ಪ್ರತಿಯೊಬ್ಬರು ಕೂಡ ಸ್ಕ್ರೀನ್ ಮೇಲೆ ವಿಡಿಯೋ ನೋಡಿ